ಓಂ ಶಾಂತಿ ಮುರುಳಿಯ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ಶ್ರೀಮತದಂತೆ ಕಲ್ಯಾಣಕಾರಿಗಳಾಗಬೇಕು ಎಲ್ಲರಿಗೂ ಸುಖದ ಮಾರ್ಗವನ್ನು ತಿಳಿಸಬೇಕು ಪ್ರಶ್ನೆ ಯಾವುದೇ ಪ್ರಕಾರದ ತಪ್ಪುಗಳಾಗಲು ಮುಖ್ಯ ಕಾರಣವೇನು ಉತ್ತರ ದೇಹಾಭಿಮಾನ ದೇಹಾಭಿಮಾನದ ಕಾರಣವೇ ಮಕ್ಕಳಿಂದ ಅನೇಕ ತಪ್ಪುಗಳಾಗುತ್ತವೆ ಅವರು ಸೇವೆಯನ್ನೂ ಮಾಡುವುದಿಲ್ಲ ಅವರಿಂದ ಇಂತಹ ಕರ್ಮವಾಗುತ್ತದೆ ಅವರನ್ನು ಎಲ್ಲರೂ ತಿರಸ್ಕರಿಸುತ್ತಾರೆ ಅದಕ್ಕಾಗಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿಯಾಗಿ ಯಾವುದೇ ಆ ಕರ್ತವ್ಯ ಮಾಡಬೇಡಿ ಕ್ಷೀರಖಂಡವಾಗಿ ಸರ್ವೀಸಿನ ಒಳ್ಳೊಳ್ಳೆಯ ಉಪಾಯಗಳನ್ನು ರಚಿಸಿ ಮುರುಳಿಯನ್ನು ಕೇಳಿ ಧಾರಣೆ ಮಾಡಿಕೊಳ್ಳಿ ಇದರಲ್ಲಿ ನಿರ್ ನಿರ್ಲಕ್ಷ್ಯವಾಗಬೇಡಿ ಗೀತೆ ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯ ಶ್ರೀಮತವಾಗಿದೆ ಈಗ ನಾನು ಎಲ್ಲ ಸೇವಾ ಕೇಂದ್ರಗಳ ಮಕ್ಕಳೊಂದಿಗೆ ಮಾತನಾಡುತ್ತಿದ್ದೇನೆ ನಿಮ್ಮ ಬಳಿ ತ್ರಿಮೂರ್ತಿ ಗೋಲಾ ಕಲ್ಪವೃಕ್ಷ ಏಣಿ ಲಕ್ಷ್ಮೀ ನಾರಾಯಣ ಮತ್ತು ಶ್ರೀಕೃಷ್ಣನ ಚಿತ್ರ ಈ ಆರು ಚಿತ್ರಗಳು ಮುಖ್ಯವಾಗಿದೆ ಇದು ಪೂರ್ಣ ಪ್ರದರ್ಶನಿಯಾಗಿದೆ ಇದರಲ್ಲಿ ಎಲ್ಲ ಸಾರವೂ ಬಂದುಬಿಡುತ್ತದೆ ಹೇಗೆ ಜಾಹೀರಾತಿಗಾಗಿ ನಾಟಕದ ಪರದೆಗಳನ್ನು ಮಾಡಲಾಗುತ್ತದೆ ಅದೆಂದೂ ಮಳೆ ಇತ್ಯಾದಿಗಳಿಗೆ ಹಾಳಾಗುವುದಿಲ್ಲ ಅದೇ ರೀತಿ ಈ ಮುಖ್ಯ ಚಿತ್ರಗಳನ್ನು ಮಾಡಿಸಬೇಕು ಆತ್ಮಿಕ ಸೇವೆಯನ್ನು ವೃದ್ಧಿ ಮಾಡುವುದಕ್ಕಾಗಿ ಭಾರತವಾಸಿ ಮನುಷ್ಯರ ಕಲ್ಯಾಣ ಮಾಡುವುದಕ್ಕಾಗಿ ಮಕ್ಕಳಿಗೆ ಶ್ರೀಮತ ಸಿಗುತ್ತದೆ ಕಲ್ಯಾಣಕಾರಿ ಬೇಹದಿನ ತಂದೆಯಾಗಿದ್ದಾರೆ ಎಂದು ಹಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಯಾರೋ ಆ ಕಲ್ಯಾಣಕಾರಿಯೂ ಇರಬೇಕಲ್ಲವೇ ಆ ಕಾರಣದಿಂದಲೇ ತಂದೆಯು ಬಂದು ಮತ್ತೆ ಕಲ್ಯಾಣ ಮಾಡಬೇಕಾಗುತ್ತದೆ ಆತ್ಮಿಕ ಮಕ್ಕಳು ಯಾರ ಕಲ್ಯಾಣವಾಗುತ್ತದೆಯೋ ಅವರೇ ಈ ಮಾತುಗಳನ್ನು ಅರಿತುಕೊಳ್ಳುತ್ತಾರೆ ಹೇಗೆ ನಮ್ಮ ಕಲ್ಯಾಣವಾಗುತ್ತದೆಯೋ ಅದೇ ರೀತಿ ನಾವು ಅನ್ಯರ ಕಲ್ಯಾಣವನ್ನೂ ಮಾಡಬೇಕು ಹೇಗೆ ತಂದೆಗೂ ಸಹ ಮಕ್ಕಳ ಕಲ್ಯಾಣ ಮಾಡುವುದು ಎಂದು ಚಿಂತನೆ ನಡೆಯುತ್ತದೆ ಯುಕ್ತಿಗಳನ್ನು ತಿಳಿಸುತ್ತಿದ್ದಾರೆ ಆರು ಒಂಬತ್ತು ಸೈಜಿನ ಶೀಟಿನ ಮೇಲೆ ಈ ಚಿತ್ರಗಳನ್ನು ಮಾಡಿಸಬೇಕು ದೆಹಲಿಯಂತಹ ನಗರಗಳಲ್ಲಿ ಬಹಳಷ್ಟು ಮಂದಿ ಬರುತ್ತಾರೆ ಅಲ್ಲಿ ಸರ್ಕಾರದ ಸಭೆ ಸೇರುತ್ತದೆ ಅಂತಹ ಕಡೆ ಅನೇಕ ಮನುಷ್ಯರು ಬರುತ್ತಾರೆ ಅಲ್ಲಿ ಈ ಚಿತ್ರಗಳನ್ನು ಹಾಕಬೇಕು ಅನೇಕರ ಕಲ್ಯಾಣ ಮಾಡುವ ಅರ್ಥವಾಗಿ ತಂದೆಯು ಮತ ಕೊಡುತ್ತಾರೆ ಇಂತಹ ಶೀಟಿನ ಮೇಲೆ ಬಹಳ ಚಿತ್ರಗಳನ್ನು ಮಾಡಿಸಬಹುದು ಅಭಿಮಾನಿಯಾಗಿ ತಂದೆಯ ಸರ್ವೀಸಿನಲ್ಲಿ ತೊಡಗಬೇಕು ತಂದೆಯು ಸಲಹೆ ನೀಡುತ್ತಾರೆ ಇಂತಹ ಚಿತ್ರಗಳನ್ನು ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ಮಾಡಿಸಬೇಕು ಈ ಆರು ಚಿತ್ರಗಳನ್ನು ಮುಖ್ಯ ಸ್ಥಾನಗಳಲ್ಲಿ ಹಾಕಬೇಕು ಒಂದು ವೇಳೆ ಇಂತಹ ಮುಖ್ಯ ಸ್ಥಾನಗಳಲ್ಲಿ ಚಿತ್ರಗಳನ್ನು ಹಾಕಿದ್ದೇ ಆದರೆ ತಿಳಿದುಕೊಳ್ಳುವುದಕ್ಕಾಗಿಯೇ ನಿಮ್ಮ ಬಳಿ ಸಾವಿರಾರು ಮಂದಿ ಬರುತ್ತಾರೆ ಆದರೆ ಮಕ್ಕಳಲ್ಲಿ ದೇಹಾಭಿಮಾನವಿರುವ ಕಾರಣ ಬಹಳ ತಪ್ಪುಗಳಾಗುತ್ತವೆ ನಾನು ಪಕ್ಕಾ ಆತ್ಮಾಭಿಮಾನಿಯಾಗಿದ್ದೇನೆ ಎಂದು ಯಾರೂ ತಿಳಿದುಕೊಳ್ಳಬೇಡಿ ತಪ್ಪುಗಳಂತೂ ಬಹಳಷ್ಟು ಆಗುತ್ತಿರುತ್ತವೆ ಸತ್ಯವನ್ನು ತಿಳಿಸುವುದಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಅನ್ಯರಿಗೆ ಇವರಲ್ಲಿ ದೇಹಾಭಿಮಾನವಿದೆ ಎಂದು ಕೆಟ್ಟ ಅಭಿಪ್ರಾಯವನ್ನು ತರುವಂತಹ ಯಾವುದೇ ಕರ್ತವ್ಯವನ್ನು ಮಾಡಬೇಡಿ ಸ ಸದಾ ಯುದ್ಧದ ಮೈದಾನದಲ್ಲಿದ್ದೀರಿ ಅನ್ಯ ಸ್ಥಳಗಳಲ್ಲಿ ಹತ್ತು ಇಪ್ಪತ್ತು ವರ್ಷಗಳವರೆಗೂ ಯುದ್ಧ ನಡೆಯುತ್ತದೆ ಆದರೆ ಮಾಯೆಯೊಂದಿಗಿನ ನಿಮ್ಮ ಯುದ್ಧವು ಅಂತ್ಯದವರೆಗೂ ನಡೆಯಲಿದೆ ಆದರೆ ಇದು ಗುಪ್ತವಾಗಿದೆ ಯಾರಿಗೂ ಅರ್ಥವಾಗುವುದಿಲ್ಲ ಗೀತೆಯಲ್ಲಿ ಯಾವ ಮಹಾಭಾರತ ಯುದ್ಧವಿದೆಯೋ ಅದನ್ನು ಸ್ಥೂಲವಾಗಿ ತೋರಿಸಿದ್ದಾರೆ ಆದರೆ ಇದು ಆತ್ಮಿಕ ಯುದ್ಧವಾಗಿದೆ ಪಾಂಡವರ ಆತ್ಮೀಕ ಯುದ್ಧವಾಗಿದೆ ಪರಂಪಿತ ಪರಮಾತ್ಮನೊಂದಿಗೆ ಯಾರು ವಿಪರೀತ ಬುದ್ಧಿಯವರಾಗಿದ್ದಾರೆಯೋ ಅವರದು ಸ್ಥೂಲ ಯುದ್ಧವಾಗಿದೆ ನೀವು ಬ್ರಾಹ್ಮಣ ಕುಲಭೂಷಣರದು ಪ್ರೀತಿಯ ಬುದ್ಧಿಯಾಗಿದೆ ನೀವು ಅನ್ಯ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ಸಂಘವನ್ನು ಸೇರಿದ್ದೀರಿ ಅನೇಕ ಬಾರಿ ದೇಹಾಭಿಮಾನ ಬರುವ ಕಾರಣ ಮರೆತು ಹೋಗುತ್ತಾರೆ ಮತ್ತೆ ತಮ್ಮದೇ ಪದಭ್ರಷ್ಟಿ ಮಾಡಿಕೊಳ್ಳುತ್ತಾರೆ ಮತ್ತೆ ಅಂತ್ಯದಲ್ಲಿ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ಇದು ಕಲ್ಪಕಲ್ಪದ ಆಟವಾಗಿದೆ ಈ ಸಮಯದಲ್ಲಿ ಯಾವುದೇ ಆ ಕರ್ತವ್ಯ ಕಾರ್ಯ ಮಾಡಿದರೆ ಕಲ್ಪಕಲ್ಪಾಂತರಕ್ಕಾಗಿ ಪದವಿಯು ಭ್ರಷ್ಟವಾಗಿ ಬಿಡುತ್ತದೆ ಬಹಳ ನಷ್ಟ ಉಂಟಾಗುತ್ತದೆ ತಂದೆಯು ತಿಳಿಸುತ್ತಾರೆ ಮೊದಲು ನೀವು ನೂರು ಪ್ರತಿಶತ ನಷ್ಟದ ಖಾತಿಯಲ್ಲಿದ್ದೀರಿ ಈಗ ತಂದೆಯು ನೂರು ಪ್ರತಿಶತ ಲಾಭದಲ್ಲಿ ತೆಗೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಶ್ರೀಮತದಂತೆ ನಡೆಯಬೇಕು ಪ್ರತಿಯೊಬ್ಬ ಮಗುವು ಕಲ್ಯಾಣಕಾರಿಯಾಗಬೇಕು ಎಲ್ಲರಿಗೂ ಸುಖದ ಮಾರ್ಗವನ್ನು ತಿಳಿಸಬೇಕು ಸುಖವಿರುವುದೇ ಸ್ವರ್ಗದಲ್ಲಿ ದುಃಖವು ನರಕದಲ್ಲಿದೆ ಏಕೆ ಏಕೆಂದರೆ ಇದು ವಿಕಾರಿ ಪ್ರಪಂಚವಾಗಿದೆ ಅದು ನಿರ್ವಿಕಾರಿ ಪ್ರಪಂಚವಾಗಿತ್ತು ಈಗ ವಿಕಾರಿ ಪ್ರಪಂಚವಾಗಿದೆ ಮತ್ತೆ ತಂದೆಯು ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ ಈ ಮಾತುಗಳನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ಈ ಮುಖ್ಯ ಚಿತ್ರಗಳನ್ನು ಒಳ್ಳೊಳ್ಳೆಯ ಸ್ಥಾನಗಳಲ್ಲಿ ಹಾಕಬೇಕು ಮೊಟ್ಟ ಮೊದಲನೆಯದಾಗಿ ದೆಹಲಿಯಲ್ಲಿ ಎರಡನೆಯದಾಗಿ ಬಾಂಬೆ ಮತ್ತು ಕಲ್ಕತ್ತಾದಲ್ಲಿ ಹಾಕಬೇಕು ಆಗ್ರಾದಲ್ಲಿಯೂ ಪ್ರವಾಸಿಗರು ಬಹಳ ಹೋಗುತ್ತಾರೆ ಮಕ್ಕಳು ಸೇವೆಯನ್ನಂತೂ ಬಹಳ ಚೆನ್ನಾಗಿ ಮಾಡುತ್ತಿದ್ದೀರಿ ಈಗ ಇನ್ನೂ ಯಾವುದಾದರೂ ಅಂತಹ ಕರ್ತವ್ಯವನ್ನು ಮಾಡಿ ತೋರಿಸಿ ಈ ಚಿತ್ರಗಳನ್ನು ಮಾಡಿಸುವುದರಲ್ಲಿ ಯಾವುದೇ ಕಷ್ಟವಿಲ್ಲ ಕೇವಲ ಅನುಭವ ಬೇಕು ಒಳ್ಳೆಯ ದೊಡ್ಡ ದೊಡ್ಡ ಚಿತ್ರಗಳಾಗಿರಲಿ ಯಾವುದು ದೂರದಿಂದಲೇ ಓದುವಂತಿರಬೇಕು ಗೋಲಾದ ಚಿತ್ರವನ್ನು ದೊಡ್ಡದಾಗಿ ಮಾಡಿಸಿ ಅದನ್ನು ಬಹಳ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ಯಾರೂ ಹಾಳು ಮಾಡದಿರಲಿ ಯಜ್ಞದಲ್ಲಿ ಅಸುರರ ವಿಘ್ನಗಳು ಬೀಳುತ್ತವೆ ಏಕೆಂದರೆ ಇವು ಹೊಸ ಮಾತುಗಳಾಗಿವೆ ಎಲ್ಲರೂ ತಮ್ಮ ತಮ್ಮ ಅಂಗಡಿಗಳನ್ನು ತೆರೆದು ಕುಳಿತಿದ್ದಾರೆ ಎಲ್ಲರಿಗೂ ಕೊನೆಗೊಂದು ದಿನ ಅರ್ಥವಾಗುತ್ತದೆ ನಾವು ಕೆಳಗಿಳಿಯುತ್ತಾ ಬಂದಿದ್ದೇವೆ ಅಂದ ಮೇಲೆ ಏನೋ ಕೊರತೆಯಿದೆ ತಂದೆಯೇ ಕಲ್ಯಾಣಕಾರಿಯಾಗಿದ್ದಾರೆ ಅವರೇ ತಿಳಿಸುತ್ತಾರೆ ಭಾರತದ ಆ ಕಲ್ಯಾಣ ಹೇಗೆ ಮತ್ತು ಆಗಿದೆ ಭಾರತವನ್ನು ತಮೋಪ್ರಧಾನವನ್ನಾಗಿ ಯಾರು ಮಾಡುತ್ತಾರೆ ಮತ್ತು ಸತೋಪ್ರಧಾನವನ್ನಾಗಿ ಯಾರು ಮಾಡುತ್ತಾರೆ ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಸಂಗಮಯುಗವನ್ನೂ ತಿಳಿದುಕೊಂಡಿಲ್ಲ ಭಗವಂತನು ಯುಗಯುಗಗಳಲ್ಲಿ ಬರುತ್ತಾರೆಂದು ಹೇಳುತ್ತಾರೆ ಇನ್ನೂ ಕೆಲವೊಮ್ಮೆ ಭಗವಂತನು ನಾಮಾರೂಪದಿಂದ ಭಿನ್ನವಾಗಿದ್ದಾರೆ ಎಂದು ಹೇಳುತ್ತಾರೆ ಭಾರತವು ಪ್ರಾಚೀನ ಸ್ವರ್ಗವಾಗಿತ್ತು ಕ್ರಿಸ್ತನಿಗೆ ಮೂರು ಸಾವಿರ ವರ್ಷಗಳ ಮೊದಲು ದೇವತೆಗಳ ರಾಜ್ಯವಿತ್ತೆಂಬುದನ್ನು ಹೇಳುತ್ತಾರೆ ಮತ್ತೆ ಕಲ್ಪದ ಆಯಸ್ಸನ್ನು ಬಹಳ ಉದ್ದಗಲವಾಗಿ ಬರೆದು ಬಿಟ್ಟಿದ್ದಾರೆ ಆದ್ದರಿಂದ ಮಕ್ಕಳು ಆತ್ಮಾಭಿಮಾನಿಗಳಾಗುವ ಬಹಳ ಪರಿಶ್ರಮ ಪಡಬೇಕು ಅರ್ಧಾಕಲ್ಪ ಸತ್ಯತ್ರೇತಾಯುಗದಲ್ಲಿ ನೀವು ಆತ್ಮಾಭಿಮಾನಿಗಳಾಗಿದ್ದೀರಿ ಆದರೆ ಪರಮಾತ್ಮ ಅಭಿಮಾನಿಗಳಾಗಿರಲಿಲ್ಲ ಇಲ್ಲಂತೂ ನೀವು ದೇಹಾಭಿಮಾನಿಗಳಾಗಿ ಬಿಟ್ಟಿದ್ದೀರಿ ಈಗ ಪುನಃ ದೇಹಿ ಅಭಿಮಾನಿಗಳಾಗಬೇಕು ಯಾತ್ರೆ ಎಂಬ ಶಬ್ದವೂ ಇದೆ ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಮನ್ಮನಾಭವದ ಅರ್ಥವಾಗಿದೆ ಆತ್ಮೀಕ ಯಾತ್ರೆಯಲ್ಲಿರಿ ಹೇ ಆತ್ಮಗಳೇ ತಂದೆಯಾದ ನನ್ನನ್ನು ನೆನಪು ಮಾಡಿ ಕೃಷ್ಣನಂತೂ ಈ ರೀತಿ ಹೇಳಲು ಸಾಧ್ಯವಿಲ್ಲ ಕೃಷ್ಣನು ಗೀತೆಯ ಭಗವಂತನಾಗಲು ಹೇಗೆ ಸಾಧ್ಯ ಅವರ ಮೇಲೆ ಯಾರೋ ಕಳಂಕ ಹೊರಿಸಲು ಸಾಧ್ಯವಿಲ್ಲ ಇದನ್ನು ತಂದೆಯು ತಿಳಿಸಿದ್ದಾರೆ ಏಣಿಯನ್ನು ಇಳಿಯುವಾಗ ಅರ್ಥಕಲ್ಪ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಡುತ್ತೀರಿ ಈಗ ಕಬ್ಬಿಣದ ಯುಗವಾಗಿದೆ ಅವರ ಸಂಪ್ರದಾಯಗಳೂ ಸಹ ಕಪ್ಪಾಗಿಯೇ ಇದೆ ಆದರೆ ಎಲ್ಲರ ರೂಪವನ್ನು ಕಪ್ಪಾಗಿ ಹೇಗೆ ತೋರಿಸುವುದು ಚಿತ್ರಗಳನ್ನು ಸಹ ಇಲ್ಲದೆ ಮಾಡಿಸಿಬಿಟ್ಟಿದ್ದಾರೆ ಕೃಷ್ಣನನ್ನೇ ಶ್ಯಾಮ ಮತ್ತು ಸುಂದರ ಎಂದು ಹೇಳುವುದು ಇದು ಹೇಗೆ ಸಾಧ್ಯ ಇಂಥವರಿಗೆ ಅಂಧಶ್ರದ್ಧೆಯಿಂದ ಗೊಂಬೆ ಪೂಜೆ ಮಾಡುವವರೆಂದು ಹೇಳಲಾಗುತ್ತದೆ ಗೊಂಬೆಗಳಿಗೆ ಯಾವುದೇ ನಾಮ ರೂಪ ಕರ್ತವ್ಯವಿರುವುದಿಲ್ಲ ಹಾಗೆಯೇ ನೀವೂ ಸಹ ಮೊದಲು ಗೊಂಬೆ ಪೂಜೆ ಮಾಡುತ್ತಿದ್ದೀರಿ ಅರ್ಥವೇನನ್ನೂ ತಿಳಿದುಕೊಂಡಿರಲಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಪ್ರದರ್ಶನಿಯ ಮುಖ್ಯ ಚಿತ್ರಗಳನ್ನು ಮಾಡಿಸಿ ಕಮಿಟಿ ಮಾಡಿ ಪ್ರದರ್ಶಿನಿಯ ಹಿಂದೆ ಪ್ರದರ್ಶನಿ ನಡೆಯುತ್ತಿರಲಿ ಬಂಧನ ಮುಕ್ತರಂತೂ ಅನೇಕರಿದ್ದಾರೆ ಕನ್ಯೆಯರು ಮುಕ್ತರಾಗಿದ್ದಾರೆ ಅಂದ ಮೇಲೆ ನೀವು ಮಕ್ಕಳು ಆದೇಶವನ್ನು ಕಾರ್ಯದಲ್ಲಿ ತರಬೇಕು ಇವರು ಗುಪ್ತ ಪಾಂಡವರಾಗಿದ್ದಾರೆ ಇದು ಯಾರಿಗೂ ಅರ್ಥವಾಗುವುದಿಲ್ಲ ತಂದೆಯೂ ಗುಪ್ತ ಜ್ಞಾನವೂ ಗುಪ್ತವಾಗಿದೆ ಇಲ್ಲಿ ಮನುಷ್ಯರು ಮನುಷ್ಯರಿಗೆ ಜ್ಞಾನ ಕೊಡುತ್ತಾರೆ ಇಲ್ಲಿ ಪರಮಾತ್ಮನು ಆತ್ಮರಿಗೆ ಜ್ಞಾನ ಕೊಡುತ್ತಾರೆ ಆತ್ಮವೇ ಜ್ಞಾನವನ್ನು ತೆಗೆದುಕೊಳ್ಳುತ್ತದೆ ಆದರೆ ಇದು ಅರ್ಥವಾಗುವುದೇ ಇಲ್ಲ ಏಕೆಂದರೆ ಅವರು ಆತ್ಮವನ್ನು ನಿರ್ಲೇಪವೆಂದು ಹೇಳುತ್ತಾರೆ ವಾಸ್ತವದಲ್ಲಿ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಆತ್ಮವೇ ಕರ್ಮಗಳನ್ನುಸಾರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತದೆ ತಂದೆಯು ಇವೆಲ್ಲ ಮಾತುಗಳನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಹಾಕುತ್ತಾರೆ ಎಲ್ಲ ಸೇವಾ ಕೇಂದ್ರಗಳಲ್ಲಿ ನಂಬರ್ ವಾರ್ ದೇಹಿ ಅಭಿಮಾನಿಗಳಿದ್ದಾರೆ ಯಾರು ಚೆನ್ನಾಗಿ ತಿಳಿದುಕೊಳ್ಳುವರೋ ಅವರು ಮತ್ತೆ ಅನ್ಯರಿಗೆ ತಿಳಿಸುತ್ತಾರೆ ದೇಹಾಭಿಮಾನಿಗಳು ತಿಳಿದುಕೊಳ್ಳುವುದೂ ಇಲ್ಲ ತಿಳಿಸುವುದೂ ಇಲ್ಲ ನನಗೇನು ಅರ್ಥವಾಗುವುದಿಲ್ಲ ಎಂದು ಹೇಳುವುದೂ ಸಹ ದೇಹಾಭಿಮಾನವಾಗಿದೆ ಅರೆ ನೀವಂತೂ ಆತ್ಮರಾಗಿದ್ದೀರಿ ತಂದೆಯು ಆತ್ಮರಿಗೆ ಕುಳಿತು ತಿಳಿಸುತ್ತಾರೆ ಬುದ್ಧಿಯು ತೆರೆದು ಬಿಡಬೇಕು ಅದೃಷ್ಟದಲ್ಲಿಲ್ಲವೆಂದರೆ ಬುದ್ಧಿಯ ಬೀಗವು ತೆರೆಯುವುದಿಲ್ಲ ಆದ್ದರಿಂದ ತಂದೆಯು ಪುರುಷಾರ್ಥ ಮಾಡಿಸುತ್ತಾರೆ ಆದರೆ ಅದೃಷ್ಟದಲ್ಲಿಲ್ಲವೆಂದರೆ ಪುರುಷಾರ್ಥವೂ ಇಲ್ಲ ಇದು ಬಹಳ ಸಹಜವಾಗಿದೆ ಕೇವಲ ತಂದೆ ಮತ್ತು ಆಸ್ತಿಯನ್ನು ತಿಳಿದುಕೊಳ್ಳಬೇಕು ಬೇಹದಿನ ತಂದೆಯಿಂದ ಆಸ್ತಿಯು ಸಿಗುತ್ತದೆ ನೀವು ಭಾರತವಾಸಿಗಳೆಲ್ಲರೂ ದೇವಿ ದೇವತೆಗಳಾಗಿದ್ದೀರಿ ಪ್ರಜೆಗಳು ಅದೇ ರೀತಿ ಇದ್ದಾರೆ ಈ ಸಮಯದಲ್ಲಿ ಪತಿತರಾಗಿ ಬಿಟ್ಟಿದ್ದಾರೆ ಎಷ್ಟೊಂದು ತಿಳಿಸಲಾಗುತ್ತದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ನಾನು ನಿಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡಿದ್ದೆನು ನೀವೀಗ ಏನಾಗಿ ಬಿಟ್ಟಿದ್ದೀರಿ ಇದು ಕುಂಬಿ ಪಾಕ ನರಕವಾಗಿದೆ ವಿಷಯ ವೈತರಣಿ ನದಿಯಲ್ಲಿ ಮನುಷ್ಯರನ್ನು ಪ್ರಾಣಿ ಪಕ್ಷಿ ಇತ್ಯಾದಿ ಎಲ್ಲವನ್ನೂ ಒಂದೇ ಸಮಾನವಾಗಿ ತೋರಿಸುತ್ತಾರೆ ಇಲ್ಲಂತೂ ಮನುಷ್ಯರು ಇನ್ನೂ ಕೆಟ್ಟು ಹೋಗಿದ್ದಾರೆ ಮನುಷ್ಯರಲ್ಲಿ ಕ್ರೋಧವು ನೋಡಿ ಎಷ್ಟೊಂದಿದೆ ಲಕ್ಷಾಂತರ ಜನರನ್ನು ಸಾಯಿಸುತ್ತಾರೆ ಯಾವ ಭಾರತವು ವೈಶ್ಯಾಲಯವಾಗಿದೆ ಇದನ್ನು ಶಿವಾಲಯವನ್ನಾಗಿ ಶಿವತಂದೆಯೇ ಮಾಡುತ್ತಾರೆ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಹೀಗೀಗೆ ಮಾಡಿ ಎಂದು ಸಲಹೆ ನೀಡುತ್ತಾರೆ ಮಕ್ಕಳೇ ಚಿತ್ರಗಳನ್ನು ಮಾಡಿಸಿ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ತಿಳಿಸಿ ಈ ಪ್ರಾಚೀನ ಯೋಗ ಪ್ರಾಚೀನ ಜ್ಞಾನವನ್ನು ಎಲ್ಲರೂ ಕೇಳಬೇಕು ಆದ್ದರಿಂದ ಹಾಲ್ ತೆಗೆದುಕೊಂಡು ಪ್ರದರ್ಶನಿಯನ್ನಿಡಿ ಅವರಿಂದ ಹಣ ಇತ್ಯಾದಿಗಳನ್ನೇನೂ ಪಡೆಯಬೇಡಿ ಆದರೂ ಯಾರಾದರೂ ಸರಿಯಾಗಿ ತಿಳಿದುಕೊಂಡರೆ ಅವರಿಂದ ಬಾಡಿಗೆಯನ್ನು ತೆಗೆದುಕೊಳ್ಳಿ ತಮ್ಮ ಚಿತ್ರಗಳನ್ನು ನೋಡಿದರೆ ಹಣವನ್ನು ಕೂಡಲೇ ಹಿಂದಿರುಗಿಸಿಬಿಡುವರು ಕೇವಲ ಯುಕ್ತಿಯಿಂದ ತಿಳಿಸಬೇಕು ತಮ್ಮ ಕೈಯಲ್ಲಿ ಅಧಿಕಾರವಿರುತ್ತದೆಯಲ್ಲವೇ ಏನು ಬೇಕಾದರೂ ಮಾಡಬಹುದು ಆದರೆ ಅವರು ತಿಳಿದುಕೊಳ್ಳುವರೆ ವಿನಾಶಕಾಲೆ ವಿಪರೀತ ಬುದ್ಧಿಯವರಂತೂ ವಿನಾಶವನ್ನೇ ಪ್ರಾಪ್ತಿ ಹೊಂದಿದರು ಪಾಂಡವರಂತೂ ಭವಿಷ್ಯದಲ್ಲಿ ಪದವಿಯನ್ನು ಪಡೆದರು ಆದರೂ ರಾಜ್ಯವು ಕೊನೆಯಲ್ಲಿ ಭವಿಷ್ಯದಲ್ಲಿರುವುದು ಈಗ ಇರುವುದಿಲ್ಲ ಈ ಮನೆ ಇತ್ಯಾದಿಗಳೆಲ್ಲವೂ ಮಣ್ಣು ಪಾಲಾಗುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ಪ್ರದರ್ಶನಿಯನ್ನೂ ಮಾಡಬೇಕು ಬಹಳ ಚೆನ್ನಾಗಿ ಕಾರ್ಡಿನ ಮೇಲೆ ನಿಮಂತ್ರಣ ಕೊಡಬೇಕು ನೀವು ಮೊದಲು ದೊಡ್ಡ ದೊಡ್ಡವರಿಗೆ ತಿಳಿಸಿ ಆಗ ಅವರು ಸಹಯೋಗ ನೀಡುತ್ತಾರೆ ಬಾಕಿ ನೀವೇ ಮಲಗಿರಬಾರದು ಕೆಲವು ಮಕ್ಕಳು ದೇಹಾಭಿಮಾನದಲ್ಲಿ ಮಲಗಿರುತ್ತಾರೆ ಕಮಿಟಿ ಮಾಡಿ ಕ್ಷೀರಖಂಡವಾಗಿ ಯುಕ್ತಿಗಳನ್ನು ರಚಿಸಬೇಕು ಬಾಕಿ ಮುರುಳಿಯನ್ನೇ ಓದದಿದ್ದರೆ ಧಾರಣೆ ಹೇಗಾಗುವುದು ಹೀಗೆ ನಿರ್ಲಕ್ಷ್ಯ ಮಾಡುವವರು ಅನೇಕರಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ಸವಿನೆನಪು ಪ್ರೀತಿ ಹಾಗೂ ಸುಪ್ರಭಾತ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದು ದೇಹಿ ಅಭಿಮಾನಿಯಾಗಿ ಸರ್ವೀಸಿನ ಭಿನ್ನ ಭಿನ್ನ ಯುಕ್ತಿಗಳನ್ನು ರಚಿಸಬೇಕು ಪರಸ್ಪರ ಕ್ಷೀರಖಂಡವಾಗಿ ಸರ್ವೀಸ್ ಮಾಡಬೇಕು ಹೇಗೆ ತಂದೆಯು ಕಲ್ಯಾಣಕಾರಿಯಾಗಿದ್ದಾರೆ ಅದೇ ರೀತಿ ನೀವು ಕಲ್ಯಾಣಕಾರಿಗಳಾಗಬೇಕು ಎರಡನೆಯದು ಪ್ರೀತ ಬುದ್ಧಿಯವರಾಗಿ ಅನ್ಯ ಸಂಘಗಳನ್ನು ಬಿಟ್ಟು ಒಬ್ಬರ ಸಂಘವನ್ನು ಸೇರಬೇಕು ಕಲ್ಪಕಲ್ಪಾಂತರಕ್ಕಾಗಿ ನಷ್ಟವಾಗುವಂತಹ ಯಾವುದೇ ಆ ಕರ್ತವ್ಯ ಮಾಡಬಾರದು ವರದಾನ ಸದಾ ಒಲವು ಉತ್ಸಾಹದಲ್ಲಿರುತ್ತ ಏರುವ ಕಲೆಯ ಅನುಭವ ಮಾಡುವಂತಹ ಮಹಾವೀರ ಆಗಿರಿ ವಿಶ್ಲೇಷಣೆ ಮಹಾವೀರ ಮಕ್ಕಳು ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ಏರುವ ಕಲೆಯ ಅನುಭವ ಮಾಡುತ್ತಾರೆ ಅವರ ಏರುವ ಕಲೆ ಸರ್ವರ ಪ್ರತಿ ಒಳ್ಳೆಯದು ಅರ್ಥಾತ್ ಕಲ್ಯಾಣ ಮಾಡಲು ನಿಮಿತ್ತರಾಗಿ ಬಿಡುವುದು ಅವರಿಗೆ ನಿಲ್ಲುವ ಅಥವಾ ಆಯಾಸದ ಅನುಭೂತಿಯಾಗುವುದಿಲ್ಲ ಅವರು ಸದಾ ವಿಶ್ರಾಂತ ಸದಾ ಒಲವು ಉತ್ಸಾಹದಲ್ಲಿರುವವರಾಗಿರುತ್ತಾರೆ ನಿಲ್ಲುವಂಥವರಿಗೆ ಕುದುರೆ ಸವಾರ ಆಯಾಸಗೊಳ್ಳುವವರಿಗೆ ಪ್ಯಾದೆ ಮತ್ತು ಯಾರು ಸದಾ ನಡೆಯುತ್ತಿರುವವರಾಗಿದ್ದಾರೆ ಅವರನ್ನು ಮಹಾವೀರ ಎಂದು ಕರೆಯಲಾಗುವುದು ಅವರಿಗೆ ಮಾಯೆಯ ಯಾವುದೇ ರೂಪದಲ್ಲಿಯೂ ಸಹ ಕಣ್ಣು ಮುಳುಗುವುದಿಲ್ಲ ಶ್ಲೋಗನ್ ಯಾರು ತಮ್ಮ ಸಾಧನೆಯ ಮುಖಾಂತರ ಯಾವಾಗ ಬೇಕು ಆಗ ಶೀತಲ ಸ್ವರೂಪ ಮತ್ತು ಯಾವಾಗ ಬೇಕು ಆಗ ಜ್ವಾಲಾ ಸ್ವರೂಪ ಧಾರಣೆ ಮಾಡುತ್ತಾರೆ ಅವರೇ ಶಕ್ತಿಶಾಲಿಯಾಗಿದ್ದಾರೆ ಮಾತೇಶ್ವರೀಜಿಯವರ ಅಮೂಲ್ಯ ಮಹಾವಾಕ್ಯ ಆತ್ಮ ಎಂದೂ ಪರಮಾತ್ಮನ ಅಂಶವಾಗಲು ಸಾಧ್ಯವಿಲ್ಲ ಬಹಳ ಮನುಷ್ಯರು ಹೀಗೆ ತಿಳಿಯುತ್ತಾರೆ ನಾವು ಆತ್ಮಗಳು ಪರಮಾತ್ಮನ ಅಂಶವಾಗಿದ್ದೇವೆ ಅಂಶ ಎಂದು ಹೇಳಲಾಗುವುದು ಒಂದು ತುಂಡಿಗೆ ಒಂದು ಕಡೆ ಹೇಳುತ್ತಾರೆ ಪರಮಾತ್ಮ ಅನಾದಿ ಮತ್ತು ಅವಿನಾಶಿಯಾಗಿದ್ದಾರೆ ಎಂದು ಅಂದಾಗ ಈ ರೀತಿಯ ಅವಿನಾಶಿ ಪರಮಾತ್ಮನನ್ನು ತುಂಡುಗಳೆಂದು ಹೇಗೆ ಹೇಳುತ್ತಾರೆ ಈಗ ಪರಮಾತ್ಮ ಹೇಗೆ ತುಂಡಾಗಲು ಸಾಧ್ಯ ಆತ್ಮವೂ ಸಹ ಅಜರ ಅಮರ ಆಗಿದೆ ಅಂದಾಗ ಅವಶ್ಯವಾಗಿ ಆತ್ಮಕ್ಕೆ ಜನ್ಮ ಕೊಡುವವರೂ ಸಹ ಅಮರರಾದರು ಎಂದಾಯಿತು ಇಂತಹ ಅಮರ ಪರಮಾತ್ಮನನ್ನು ತುಂಡುಗಳಲ್ಲಿ ತರುವುದು ಎಂದರೆ ಪರಮಾತ್ಮನನ್ನೂ ಸಹ ವಿನಾಶಿ ಎಂದು ಹೇಳಿದ ಹಾಗೆ ಆದರೆ ನಾವಂತೂ ತಿಳಿದಿರುವೆವು ನಾವು ಆತ್ಮಗಳು ಪರಮಾತ್ಮನ ಸಂತಾನರು ಅಂದಾಗ ನಾವು ಅವರ ವಂಶಜರಾದೆವು ಅರ್ಥಾತ್ ಮಕ್ಕಳಾದೆವು ಅಂದ ಮೇಲೆ ಅಂಶ ಆಗಲು ಹೇಗೆ ಸಾಧ್ಯ ಆದ್ದರಿಂದ ಪರಮಾತ್ಮನ ಮಹಾವಾಕ್ಯವಿದೆ ಮಕ್ಕಳೇ ನಾನು ಸ್ವತಃ ಅಮರನಾಗಿದ್ದೇನೆ ಹೊಳೆಯುತ್ತಿರುವ ಜ್ಯೋತಿಯಾಗಿದ್ದೇನೆ